ಶಿವಮೊಗ್ಗದಲ್ಲಿ ಯೋಗೇಶ್ ಗೆ ಕಾಂಗ್ರೆಸ್ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿವಮೊಗ್ಗ ರಾಜಕೀಯ ಬುಗಿಲೆದ್ದಿದೆ ಕೆ ಎಸ್ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿ ಪಡೆದ ಬಳಿಕ ಒಂದ್ ಕಡೆ ಇನ್ನು ಬಿಜೆಪಿ ಗೊಂದಲ ಜೊತೆಯಲ್ಲಿ ಕಾಂಗ್ರೆಸ್ಗೆ ಯಾರು ಅಂತ ಐದಾರು ಜನ ಆಕಾಂಕ್ಷಿಗಳು ಕಾಂಗ್ರೆಸ್ ನಲ್ಲಿ ಇದ್ರು ಆದ್ರೂ ಮಾಜಿ ಶಾಸಕ ಚಂದ್ರಶೇಖರಪ್ಪ ಅವರ ಪುತ್ರ ಯೋಗೇಶ್ ಗೆ ಟಿಕೆಟ್ ಆಗಿದೆ ಯೋಗೇಶ್ ಸಾಕಷ್ಟು ಸಕ್ರಿಯವಾಗಿ ಕಾಂಗ್ರೆಸ್ಗೆ ದುಡಿದಿದ್ದಾರೆ ಎರಡು ಮೂರು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಉಸ್ತುವಾರಿಯನ್ನು ವಹಿಸಿದ್ರು ಜೊತೆಗೆ ಅವರ ತಂದೆ ಮಾಡಿರುವಂತಹ ಸಾಕಷ್ಟು ಕೆಲಸಗಳು ಶಾಸಕರಾಗಿದ್ದಾಗ ಅವ್ರಿಗೆ ಶ್ರೀರಕ್ಷೆ ಅನ್ನೋ ಮಾತುಗಳು ಒಂದ್ ಕಡೆ ಲಿಂಗಾಯತ ಸಮುದಾಯ ಜೊತೆಗೆ ಕಾಂಗ್ರೆಸ್ನ ಪ್ರಬಲ ಮತಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ಸೃಷ್ಟಿಸಿದ್ದ ಒಂದಷ್ಟು ಕೋಮುವಾಲದ ಕೋಮುವಾದಿ ಗೊಂದಲ ಪ್ಲಸ್ ಆಗುತ್ತಾ ಅನ್ನೋ ಚರ್ಚೆ ಆಗಬಹುದೇನು ಈಗ ಇವರು ಬೇರೆ ಶಾಂತಿ ಕ್ರಾಂತಿ ಅಂತವ್ರೆ ಆಯ್ನೂರು ಮಂಜುನಾಥ್ ಹೌದು ಇತ್ಲ ಕಡೆ ಈಶ್ವರಪ್ಪ ಅವರು ಟಿಕೆಟ್ ಬಹುತೇಕ ಇಲ್ಲ ಇಲ್ಲ ಬಹುತೇಕ ಇಲ್ಲ ಇಲ್ಲ ಈಗ ಅನ್ನೋದು ಯಾರು ಅಂತ ಮಾತ್ರ ಗೊತ್ತು ಅದು ಒನ್ ಅಂಡ್ ಓನ್ಲಿ ಯೋಗೇಶ್ ಹೌದು ಅವಕಾಶ ಇದೆ ಆದ್ರೆ ಇಂದ ಯಾರನ್ನ ಹಾಕ್ತಾರೆ ಫೈರ್ ಬ್ರ್ಯಾಂಡ್ ಆಗ್ತಾರೋ ಸಾಫ್ಟ್ ಓರ್ ಆಗ್ತಾರೋ ಅವೆಲ್ಲ ನೋಡ್ಬೇಕಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ಯೋಗೇಶ್ ಅವಕಾಶ ಆಗಿದೆ ಟಫ್ ಕಾಂಗ್ರೆಸ್ ಕೊಡುತ್ತೆ ಹ್ಮ್ ಅಷ್ಟೇ ಜೆ ಪಿಯ ಉರಿಯಾಳು ಮೇಲೆ ಈ ಒಂದು ಕ್ಷೇತ್ರ ನಿರ್ಧಾರ ಆಗತ್ತೆ ಒಂದು ಕಡೆ ಕಾಂಗ್ರೆಸ್ನಿಂದ ಮುಂದಿನ ಜನರೇಷನ್ ಯಾಕಂದ್ರೆ ಅವ್ರ ತಂದೆ ಕೂಡ ಶಾಸಕರಾಗಿದ್ದವರು ಚಂದ್ರಶೇಖರಪ್ಪ ಮತ್ತು ಬಂಗಾರಪ್ಪ ಆಶ್ರಯ ಯೋಜನೆ ವಿಚಾರದಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಅವಕಾಶವನ್ನು ಕಲ್ಪಿಸಿದ್ದವರು ಹೀಗಾಗಿ ಬಹುದೊಡ್ಡ ಭಕ್ತ ಸಮೂಹವೇ ಇದೆ ಅವರಿಗೆ ಚಂದ್ರಶೇಖರಪ್ಪ ಅವರಿಗೆ ಇದು ಯೋಗೇಶ್ ಹೇಗೆ ಪ್ಲೇಸ್ ಮಾಡ್ಕೋತಾರೆ ಯೋಗೇಶ್ ಕೂಡ ಸಾಕಷ್ಟು ಸಕ್ರಿಯವಾಗಿದ್ದವ್ರು ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಸಾಕಷ್ಟು ಪ್ರೊಟೆಸ್ಟ್ಗಳು ಪ್ರತಿಭಟನೆಗಳು ಸೌಂಡ್ ಅಲ್ಲಿ ಇದ್ದಂತ ಜನಪ್ರತಿನಿಧಿ ಹೀಗಾಗಿ ಕಾಂಗ್ರೆಸ್ ಈಗ ಅವಕಾಶ ಸಿಕ್ಕಿದೆ ಶಿವಮೊಗ್ಗ ಪ್ರತಿಷ್ಠಿತ ರಾಜ್ಯದ ಇನ್ನೂರ ಇಪ್ಪತ್ನಾಕು ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಕೂಡ ಒಂದು ಈಶ್ವರಪ್ಪ ಅವರ ರಾಜಕಾರಣದ ಚುನಾವಣಾ ರಾಜಕಾರಣ ಅಂತ್ಯ ಆಗಿದೆ ಚುನಾವಣಾ ರಾಜಕಾರಣ ಈಗ ಎಲ್ಲರೂ ಕೂಡ ಹೊಸ ಮುಖಗಳೇ ಶಿವಮೊಗ್ಗಕ್ಕೆ ಇಶು ಆಗ್ತಾರೆ ಶಿವಮೊಗ್ಗಕ್ಕೆ ಹೌದು ಸೊ ಯೋಗೇಶ್ ಅದನ್ನ ಯಾವ ಮಟ್ಟಕ್ಕೆ ಅವ್ರಿಗೆ ಯೋಗ ಇದೆಯಾ ಅನ್ನೋ ಮೇಲೆ ನಿರ್ಧಾರ ಆಗುತ್ತೆ ಸೊ ಏನೋ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕಳ್ಕೋಬೇಕು ಹೌದು ನಿಮ್ಮ ಪ್ರಕಾರ ವಿಶ್ವಕ್ರೆ ಯಾರಾಗ್ತಾರೆ ಶಿವಮೊಗ್ಗದ ಶಾಸಕರು ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಬಟ್ ನಮ್ಗೊಂದು ಕಳಕಳಿ ಇದೆ ಯೋಗ್ಯರು ಅರ್ಹರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀವಿ ಈ ಬಾರಿಯ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಏನಪ್ಪ ಕರ್ನಾಟಕ ಜನ ಇಷ್ಟು ಅಳದು ತೂಗಿ ಆಯ್ಕೆ ಮಾಡಿದ್ರು ಅಂತ ಯಾಕೆಂದ್ರೆ ಭ್ರಷ್ಟರು ದುರುಳರು ದುಷ್ಟರು ಹಣ ಮಾಡೋರು ಯಾವ ಕಾರಣಕ್ಕೂ ವಿಧಾನಸೌಧಕ್ಕೆ ಬರಬಾರ್ದು ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಯಾವುದೇ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಹೌದು ಯೋಗ್ಯ ಅವ್ರು ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ ಅವ್ರಿಗೆ ಹೋಗಿ ಓಟ್ ಹಾಕಿ ಯೋಗ್ಯರನ್ನ ದಯವಿಟ್ಟು ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮತ ದಾನ ಮಾಡಿ ಧನ್ಯವಾದ ಕರ್ನಾಟಕ ಟಿವಿ ವಿ ಕನ್ನಡಿಗರ